ಬಿಗ್ ಬಾಸ್ ಮುಂಚೆ ಇದ್ದ ಪ್ರತಾಪ್ಗೂ ಬಿಗ್ ಬಾಸ್ ಆದ್ಮೇಲಿನೋ ಪ್ರತಾಪ್ಗೂ ಏನ್ ಡಿಫರೆನ್ಸ್? ಆಕ್ಚುಲಿ ಮುಂಚೆ ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ, ಏನಾದರೂ ಟೀಕೆ ಟಿಪ್ಪಣಿಗಳು ಬಂದರೆ ನನ್ನ ಪಡಂಗೆ ನಾನೇ ಇರ್ತಿದ್ದೆ. ಶೋ ಗೆಲ್ಲೋದಕ್ಕಿಂತ ನನ್ನನ್ನು ನಾನು ಗೆಲ್ಲೋಕೆ ಹೋಗಿದ್ದೆ, ಗೆದ್ಕೊಂಡು ಬಂದಿದ್ದೀನಿ ನನ್ನನ್ನು, ಅದಕ್ಕೆ ಖುಷಿ ಇದೆ. ಓಕೆ, ಈಗ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಜನ ಎಲ್ಲ ನಿಮ್ಮನ್ನು ಯಾವ ರೀತಿ ಪ್ರೀತಿ ಕೊಡ್ತಾ ಇದ್ದಾರೆ? ಪ್ರೀತಿಯಿಂದ ಡ್ರೋನು ಅಂತಾರೆ, ಪ್ರತು ಅಂತಾರೆ. ಭಾಳ ಸಂತೋಷ ಆಗುತ್ತೆ. ನನಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಅಷ್ಟು ಫ್ಯಾನ್ ಫಾಲೋಯಿಂಗ್ ಪೇಜ್ಗಳು ನೋಡಿ ನನಗೊಂದು ಹೊಸ ಜೀವನ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತಿದೆ, ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ವೆರಿ ನೈಸ್, ವೆರಿ ನೈಸ್. ವೈ ಗಿಚ್ಚಿ ಗಿಲಿಗಿಲಿ? ಗಿಚ್ಚಿ ಗಿಲಿಗಿಲಿ ಅಂತಲ್ಲ, ಚಾನಲಿಂದ ಯಾವುದೇ ಒಂದು ಸಣ್ಣ ಪಾತ್ರ ಹೇಳಿದ್ರು ಮಾಡಬೇಕು, ಯಾಕಂದರೆ ನನಗೆ ಒಂದು ಜೀವನ ಕೊಟ್ಟಂಥ ಚಾನಲ್ಲು, ಜನಗಳ ಮನಸ್ಸಲ್ಲಿ ಪ್ರೀತಿ ಮೂಡಿಸಿದಂಥ ಚಾನಲ್ಲು. ಚಾನಲ್ ಒಂದೇ ಅಂತಲ್ಲ, ಚಾನಲ್ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಸುದೀಪ್ ಸರ್ದಿದೆ. ಒಂದು ದಿನ ವ್ಯಕ್ತಿ ಯಾರು ಹೇಗೆ ಮಾತಾಡಿದ್ರು, ಹೆಂಗೆ ಮಾತಾಡಿದ್ರು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದಾರೆ ಎಲ್ಲರೂ. ಹೊರಗಡೆ ಹೋಗಿ ಏನೇ ಮಾತಾಡಿದ್ರು ಅವ್ರಿಗೂ ಮರ್ಯಾದೆ ಕೊಟ್ಟಿದ್ದಾರೆ. ಸರ್ ಮೇಲೆ ನಾನು ಹೊರಗಡೆ ಹೋಗಿದ್ದು ಮಾಡಿದ ಮೊದಲನೇ ಕೆಲಸನೇ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡಿದ್ದು. ಓಕೆ, ಬಿಗ್ ಬಾಸ್ ನಿಮ್ಮ ಲೈಫಲ್ಲಿ ಏನು? ನನ್ನ ತಂದೆ ತಾಯಿ ಸ್ಥಾನ ಬಿಟ್ಟರೆ ನೆಕ್ಸ್ಟ್ ಅವ್ರಿಗೇನೆ ಈಗ ಸದ್ಯಕ್ಕೆ. ಶೋ ಬಗ್ಗೆ ಭಾಳ ಬೇರೆ ಅಭಿಪ್ರಾಯ ಇತ್ತು ನನಗೆ ಮೊದಲನೇ ವಾರದಲ್ಲಿ ಹೋದಾಗ, ಹಾಗೆ ತೋರಿಸ್ತಾರೆ ಹೀಗೆ ತೋರಿಸ್ತಾರೆ ಅಂತ. ನಾನು ನಾನಾಗಿದ್ದೆ, ಅದನ್ನು ಹಾಗೆ ತೋರಿಸಿದ್ದಾರೆ, ಸುಮ್ಮನೆ ಕೂತಿರೋದನ್ನೆಲ್ಲ ತೋರಿಸಿದ್ದಾರೆ, ಒಂದಷ್ಟು ಮಾತುಗಳನ್ನೆಲ್ಲ ತೋರಿಸಿದ್ದಾರೆ, ಬೇರೆಯವ್ರು ಮಾತಾಡಿರೋದು ತೋರಿಸಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಒಂದೊಂದು ಸುಮ್ಮ ಸುಮ್ಮನೆ ಮಾತಾಡಿರೋದೆಲ್ಲ ಆ ರೀತಿ ಹೊರಗಡೆ ಓಡಿಲ್ಲ. ಅದೇನು ಗೊತ್ತಾ, ಮಜಾ ಏನು ಗೊತ್ತಾ, ನಿಮ್ಮನ್ನು ತೋರಿಸ್ಬೇಕು ಅಂತ ಇಲ್ಲದೇ ಇದ್ರು ಕೆಲವ್ರು ಇರ್ತಾರೆ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ನೋಡ್ದಣೆ ಸುಮ್ಮ ಕೂತ ನೋಡಣೆ, ಅವ್ರಂಗೇಳಿದಾಗ ತೋರಿಸ್ಲೇಬೇಕು ಸುಮ್ಮನೆ ಕೂತಿರ್ತೀನಿ ಇನ್ನೇನು ಬರ್ತಾರೆ.